ಪ್ರೈಸ್ ಏನು ಹೇಳ್ತೀರಾ ಸರ್? 65,000 ಫೈನಲ್ ಕೊಡ್ತೀನಿ ಸರ್. ಫ್ರೆಶ್ ಎಫ್ಸಿ ಇದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ. 125,000 ಫೈನಲ್ ಕೊಡ್ತೀನಿ ಸರ್. 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ ಸರ್. 115,000 ಕೊಟ್ಟಿದ್ದೀನಿ ಅಂದ್ರೆ ಸ್ಮಾಲ್ ಮಾರ್ಜಿನ್ ಇಟ್ಕೊಂಡು ನಾನು ಲಿಸ್ಟ್ ಮಾಡಿದ್ದೀನಿ, ಚಾನ್ಸ್ ಅಲ್ಲಿ ಕೊಡ್ತೀನಿ. ಡೆಲಿವರಿ ನೋಟಲ್ಲಿ ಬರ್ದು ಕೊಡ್ತೀನಿ, ಗಾಡಿ ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ಡೆಲಿವರಿ ನೋಟಲ್ಲಿ ನಿಮಗೆ ಬರ್ದು ಕೊಡ್ತೀನಿ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಇರಲಿ ನಾನು ಲೋನ್ ಮಾಡ್ಕೊಡ್ತೀನಿ, ಸಿಬಿಲ್ ಇಶ್ಯೂಸ್ ಮಾತ್ರ ಇರಬಾರ್ದು. ಹೈ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವಿವತ್ತು ವರ್ಮಾವಲ್ಲಿರುವ ಬಜೆಟ್ ಕಾರ್ಸ್ನಲ್ಲಿದ್ದೀವಿ. ಸೊ ಈ ಶೋರೂಮ್ ಹೆಸರು ಕೇಳಿದರೆ ಗೊತ್ತಾಗುತ್ತೆ, ಒಳ್ಳೆ ಬಜೆಟಲ್ಲಿ ಕ್ವಾಲಿಟಿ ಕಾರ್ಸ್ ಕೂಡ ಕೊಡ್ತಾರೆ. ಹಾಗೆ ತುಂಬ ಜನ ಸರ್ ಲೋ ಬಜೆಟ್ ಗಾಡಿ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಇವತ್ತೇನಿಲ್ಲ ಅಂದರೂ ಒಂದು 10-20 ಲೋ ಬಜೆಟ್ ಗಾಡಿಗಳು ಕೂಡ ಇದೆ, ಹಾಗೆ ಹೈ ಬಜೆಟ್ ಗಾಡಿಗಳು ಕೂಡ ಇದೆ. ಸೊ ಲೋ ಬಜೆಟ್ ಅಂತ ಹೇಳಿದರೆ ಇಂಡಿಕಾ ವಿಸ್ತಾ, ಹಾಗೆ ಫೋರ್ಡ್ ಐಕಾನು 800, ಹಾಗೆ ಅಲ್ಲಿಂದ ಇನ್ನೋವ ತನಕನೂ ಗಾಡಿಗಳಿದೆ. ಸೊ ಇವತ್ತು ಏನೇನು ಪ್ರೈಸ್ ಇದೆ, ಯಾವ್ಯಾವ ಗಾಡಿಗಳಿದೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹಾಗೆ ದಸರಾದ ಪ್ರಯುಕ್ತ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದರೆ. ಸೊ ಇವತ್ತು ಏನೇನು ಪ್ರೈಸಿಗೆ ಕೊಡ್ತಾರೆ ಎಲ್ಲ ಕಂಪ್ಲೀಟಾಗಿ ಓನರ್ ಒಳಗಡೆ ಇದ್ದಾರೆ, ಮಾತಾಡ್ಸ್ಕೊಂಬರೋಣ, ಬನ್ನಿ. ಸರ್ ನಮಸ್ಕಾರ ಸರ್, ನಮ್ಮ ಚಾನಲ್ಗೆ. ಸರ್ ನಮಸ್ಕಾರ ಸರ್. ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ರಿ, 3 ಮಂತ್ಸ್ ಬ್ಯಾಕ್ ವಿಡಿಯೋ ಮಾಡಿದ್ವಿ, ಹೇಗಿತ್ತು ಸರ್ ರೆಸ್ಪಾನ್ಸ್? ಸರ್ ಸೂಪರ್ ಆಗಿತ್ತು ಸರ್, ದೇವರ ಆಶೀರ್ವಾದ. ಜಾಸ್ತಿ ಕಾಲ್ಸ್ ಬಂತು, ಜಾಸ್ತಿ ಗಾಡಿನೂ ಮಾರಿದೆ, ಒಳ್ಳೆ ರೆಸ್ಪಾನ್ಸ್ ಬಂತು, ಜಾಸ್ತಿ ಜನ ಸಿಕ್ಕಿದ್ರು, ಜಾಸ್ತಿ ಅಕ್ಕಪಕ್ಕ ಇರೋ ಡೀಲರ್ಗೆಲ್ಲ ಬಂದರು, ನಾವು ಇದೇ ಕಾನ್ಸೆಪ್ಟ್ ನಾವು ಗಾಡಿ ಮಾರ್ತಾ ಇದ್ದೀವಿ, ತುಂಬ ಸಂತೋಷ ಇದೆ. ಅಕ್ಕಪಕ್ಕ ಡೀಲರ್ ಬಂದು ಸಪೋರ್ಟ್ ಮಾಡಿದ್ರು, ಪಬ್ಲಿಕ್ಗೆ ಸಪೋರ್ಟ್ ಮಾಡಿದ್ರು, ಅದರಿಂದ ತುಂಬ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ ಪಬ್ಲಿಕ್ಗೆ. ಸರ್ ಇನ್ನೊಂದು, ಈಗ ನಾನು ಸ್ಟಾರ್ಟ್ ಮಾಡಿ ನಿಮ್ಮನ್ನು ಕರೆದಿರೋದು ಏನಕ್ಕಂದರೆ, ದಸರಾ ಆಫರ್ ಮಾಡೋಣ, ಎಲ್ಲರಿಗೂ ಕಡಿಮೆ ರೇಟಲ್ಲಿ ಒಳ್ಳೆ ಗಾಡಿ ಕೊಡೋಣ ಉದ್ದೇಶಕ್ಕೆ ನಾರ್ಮಲ್ ಆಗಿ ನಾನು ಮಾಡ್ತಾ ಇರೋದು ಗಾಡಿನ ಲಾಸ್ಟ್ ಆಗಿ ನಿನ್ನೆ ನಾನು ಬಂದು ಲಿಸ್ಟ್ ಆಗ್ಬಿಟ್ಟೆ. ಕಡಿಮೆಗೆ ಎಲ್ಲ ಗಾಡಿ ಅಂದ್ರೆ ಸ್ಮಾಲ್ ಮಾರ್ಜಿನ್ ಇಟ್ಕೊಂಡು ಒಂದು ಲಿಸ್ಟ್ ಮಾಡಿದೀನಿ ಎಲ್ಲ ಗಾಡಿನು. ಓಕೆ, ಅಂದ್ರೆ ಸ್ಟಾರ್ಟಿಂಗ್ ರೇಟ್ ಹೇಳಿದ್ದೇ ಬೇರೆ. ಈಗ ನಾನು ಲಿಸ್ಟ್ ಮಾಡಿ ನಿಮ್ಮನ್ನು ಕರೆದಿರದ ಮೇಲೆ ನಿಮ್ಮ ಚಾನೆಲ್ ರೆಸ್ಪೆಕ್ಟ್ ಕೊಟ್ಟು ನಾವು ಫುಲ್ ಆ್ಯಂಡ್ ಫುಲ್ ಅಂದ್ರೆ ಸ್ಮಾಲ್ ಮಾರ್ಜಿನ್ ಇಟ್ಕೊಂಡು ನಾನು ಲಿಸ್ಟ್ ಮಾಡಿದ್ದೀನಿ, ಚಾನ್ಸ್ ಅಲ್ಲಿ ಕೊಡ್ತೀನಿ. ಇನ್ನೊಂದು, ಆಸ್ ಎ ಕಸ್ಟಮರ್ಗೆ ಸರ್, ಇವಾಗ ಗಾಡಿ ತಗೋಬೇಕಂದ್ರೆ ಒಂದು ಕಸ್ಟಮರ್ಗೆ ಏನಾಗುತ್ತಂದ್ರೆ, ನಾನು ಗಾಡಿ ಒರಿಜಿನಲ್ ಗಾಡಿ ತಗೋಬೇಕು ಒಂದು ಭಯ ಇರುತ್ತೆ ಸರ್, ಏನಿರುತ್ತೋ ಆಕ್ಸಿಡೆಂಟ್ ಆಗಿರುತ್ತೋ ಏನೋ ಏನಾಗುತ್ತೋ, ನಾವು ಎಲ್ಲಿಂದನೋ ಬರ್ತೀವಿ, ಈಗ ದೂರಂದ ಬರ್ತಾರೆ, ಇವಾಗ ಬೆಂಗಳೂರು ನಮ್ಮ ಆಫೀಸ್ ಪಕ್ಕದಲ್ಲಿಂದ ಅವ್ರಿಗೊಂದು ಧೈರ್ಯ ಇರುತ್ತೆ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬಂದು ತಗೊಳ್ತೀವಿ ಅಂತ. ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಯಿಂದ ಬರಲಿ, ಲಾಸ್ಟ್ ಟೈಮ್ ಎಲ್ಲ ಬಂದ್ರು ಕೇಳಿದ್ರು ಫೋನಲ್ಲಿ, ನಾನು ದೂರಂದ ಬರ್ತಾ ಇದೀನಿ ಹಿಂಗೆ ಸರ್ ಅಂತ, ನಾನು ಹೇಳ್ತೀನಿ ಗ್ಯಾರಂಟಿ, ಡೆಲಿವರಿ ನೋಟಲ್ಲಿ ಬರ್ದು ಕೊಡ್ತೀನಿ, ಗಾಡಿ ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ಡೆಲಿವರಿ ನೋಟಲ್ಲಿ ನಿಮಗೆ ಬರ್ದು ಕೊಡ್ತೀನಿ, ಇದು ಗ್ಯಾರಂಟಿ. ಪ್ಲಸ್ಸು ಮೆಕ್ಯಾನಿಸಮ್ ಅಲ್ಲಿ ಒಂದು ಭಯ ಇರುತ್ತೆ ಸರ್, ಗಾಡಿ ತಗೊಂಡೋದ ಮೇಲೆ ಇಂಜಿನ್ ಕೆಲಸ ಬಂದ್ಬಿಟ್ರೆ ಏನು ಮಾಡೋದು, ಗೇರ್ ಬಾಸ್ ಕೆಲಸ ಬಂದ್ಬಿಟ್ರೆ ಏನು ಮಾಡೋದು ಅಂತ ಭಯನೂ ನಿಮ್ಗೆ ಬೇಡ. 1 ವರ್ಷ ಇಂಜಿನ್ ಗ್ಯಾರಂಟಿ ವಾರಂಟಿ ನಾನು ಕೊಡ್ತೀನಿ. ವೈಸ್ ಡ್ರೈವ್ ಕಂಪನಿಯವರು ಬಂದು ಚೆಕ್ ಮಾಡಿದ್ದಾರೆ, ಸರ್ಟಿಫೈಡ್ ಮಾಡಿದ್ದಾರೆ, ವೈಸ್ ಡ್ರೈವ್ ಕಂಪನಿ ಕಡೆಯಿಂದ ನಿಮಗೆ ಗ್ಯಾರಂಟಿ ವಾರಂಟಿ 1 ವರ್ಷ ಇದೆ. ಸೊ ಟೆನ್ಷನ್ ಇಲ್ಲ. ಒಂದ್ ಫ್ರೀ ಸರ್ವಿಸ್ ಇರುತ್ತಲ್ವಾ ಸರ್? ಅದ್ರಲ್ಲಿ ಜಾಸ್ತಿ ಇದೆ, ಒಂದ್ಸತಿ ಆಯಿಲ್ ಸರ್ವಿಸ್ ಫ್ರೀ ಸರ್ವಿಸ್ ಇದೆ, ಹೆಲ್ತ್ ಚೆಕಪ್ ಫ್ರೀ ಸರ್ವಿಸ್ ಇದೆ, ಒಂದ್ಸತಿ ಜಿಮ್ ಕೇಬಲ್ ಕೂಡ ಸ್ಟಾರ್ಟ್ ಮಾಡಿ ಕೊಡ್ತಾರೆ, ಒಂದ್ಸತಿ ಎ ಸಿ ಗ್ಯಾಸ್ ಟಾಪ್ ಅಪ್ ಮಾಡ್ತಾರೆ, ಜಾಸ್ತಿ ಫೀಚರ್ಸ್ ಇದೆ ಸುಮಾರು. ಅದು ಜಾಸ್ತಿ ಇದೆ ಬಿಡಿ ಸರ್, ಡೈರೆಕ್ಟ್ ಆಗಿ ಬಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಆಕ್ಸಿಡೆಂಟ್ ಗಾಡಿ ಇಲ್ಲ, ಅದಕ್ಕೆ ನಿಮ್ಗೆ 100% ಗ್ಯಾರಂಟಿ. ಮೆಕ್ಯಾನಿಸಮ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ, 1 ವರ್ಷ ವಾರಂಟಿ ಗ್ಯಾರಂಟಿ ನಾವು ಕೊಡ್ತೀವಿ. ಇನ್ನೊಂದು, ಇದು ಮುಖ್ಯವಾದ ಪಾಯಿಂಟ್, ಲಾಸ್ಟ್ ಟೈಮ್ ಬಂದು 1.5 ಲಕ್ಷ ಗಾಡಿ, 50,000 ಗಾಡಿ ಎಲ್ಲ ನಮ್ಮ ಆಫೀಸಲ್ಲಿ ಇತ್ತು, ಈಗಲೂ ಇದೆ. ಬಟ್ ಆದರೆ 50,000, 1 ಲಕ್ಷ, 1.5 ಲಕ್ಷ ಗಾಡಿಗೆ ಲೋನ್ ಆಗಲ್ಲ. ಓಕೆ ಓಕೆ, ಅದು ಮೇನ್ ಇಂಪಾರ್ಟೆಂಟ್. 1-3 ಲಕ್ಷ, 4 ಲಕ್ಷ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುತ್ತೆ, 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುತ್ತೆ. ಇದು ವ್ಯಾಲ್ಯೂ ಪಾಯಿಂಟು. ಯಾಕಂದ್ರೆ ಲಾಸ್ಟ್ ಟೈಮ್ ಜಾಸ್ತಿ ಜನ ಫೋನ್ ಮಾಡಿದ್ರು ಸರ್, 50,000 ಇದೆ, 30,000 ಇದೆ, ಲೋನ್ ಮಾಡಿಕೊಡಿ, 1 ಲಕ್ಷ ಗಾಡಿ ನನಗೆ, 50,000 ನಾನು ಡೌನ್ ಪೇಮೆಂಟ್ ಮಾಡ್ತೀನಿ, 50,000 ನೀವು ಲೋನ್ ಮಾಡಿಕೊಡಿ. ಅದು ಆಗಲ್ಲ. ಬಟ್ 50,000 ಗಾಡಿ, 1 ಲಕ್ಷ ಗಾಡಿ ನಮ್ಮ ಹತ್ರ ಇದೆ, ಚೆನ್ನಾಗಿರೋದು ಗಾಡಿ ಇದೆ, ಅದು ಆ ಗಾಡಿ ಎಲ್ಲ ಬಂದು ಫುಲ್ ಕ್ಯಾಶೆ. ಓಕೆ, ಇನ್ನೊಂದು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಇರಲಿ ನಾನು ಲೋನ್ ಮಾಡ್ಕೊಡ್ತೀನಿ, ಸಿಬಿಲ್ ಇಶ್ಯೂಸ್ ಮಾತ್ರ ಇರಬಾರ್ದು. ಓಕೆ, ಇದಕ್ಕೆ ಮುಂದೆ ಲೋನ್ ತಗೊಂಡು ಗಾಡಿ ಸೀಜ್ ಆಗಿ ಆ ಥರ ಪ್ರಾಬ್ಲಮ್ ಇರಬಾರ್ದು. ಸಿಬಿಲ್ ಇಶ್ಯೂಸ್ ಪ್ರಾಬ್ಲಮ್ ಇಲ್ಲ ಅಂದರೆ ಅವ್ರು ಸೆಲ್ಫ್ ಎಂಪ್ಲಾಯ್ ಇರಲಿ ಸ್ಯಾಲ್ರಿ ಎಂಪ್ಲಾಯ್ ಇರಲಿ ಪರವಾಗಿಲ್ಲ. ಓಕೆ, ಬಟ್ ಹೆಂಗಾನ ಇರಲಿ, ಇಡೀ ಕರ್ನಾಟಕದಲ್ಲಿ ರೀಮಾರ್ಕ್ ಇಲ್ಲ, ಡಿಫಾಲ್ಟ್ ಇಲ್ಲ ಅಂದರೆ, ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಏನಿಲ್ಲ ಅಂದರೆ 100% ನಾನು ಲೋನ್ ಮಾಡ್ಕೊಡ್ತೀನಿ. ಒಂದು, ಎಣ್ಣೆಗೆ ಬಂದು ಅವ್ರದ್ದೇನಾದರೂ ಗಾಡಿ ಇದೆ, ಅಲ್ಲೇ ಗಾಡಿ ಆದ್ರೂ ನಾನು ತೊಗೊಳ್ತೀನಿ, ಅದು ಎಷ್ಟಾನ ಅಲ್ಲಿ ಇರಲಿ ಹೆಂಗಾನ ಇರಲಿ ನಾನು ತೊಗೊಳ್ತೀನಿ. ಇವಾಗ ನಾನು ಕೊಡ್ತೀನಲ್ಲ, ಅದೇ ಗಾಡಿ 1-6 ತಿಂಗಳು ಯೂಸ್ ಮಾಡ್ತಾರೆ, 1 ವರ್ಷ ಯೂಸ್ ಮಾಡ್ತಾರೆ, ಮತ್ತೆ ಅದೇ ಗಾಡಿ ರಿಟರ್ನ್ ಮಾಡಬೇಕಂತ ಮನಸ್ಸಿಗೆ ಬಂದರೆ ಆ ಗಾಡಿನೂ ಮತ್ತೆ ನಾನೇ ತೊಗೊಳ್ಳೋಕೆ ರೆಡಿ ಇದ್ದೀನಿ. ಓಕೆ, ಹೇಳಿ ಸರ್. ಈಗ ಇಷ್ಟೊಂದೆಲ್ಲ ಆಫರ್ಸ್ ಕೊಟ್ಟು, ಇಷ್ಟೊಂದೆಲ್ಲ ಪ್ರೈಸಸ್ ಎಲ್ಲ ಒಳ್ಳೆ ಬೆಸ್ಟ್ ಪ್ರೈಸಿಗೆ ಮಾಡಿಕೊಡ್ತೀನಿ ಅಂತ ಹೇಳಿರಾ. ಸೊ ನೋಡೋಣ ಸರ್, ಕಸ್ಟಮರ್ಗೂ ಒಂದು ಒಳ್ಳೆ ಐಡಿಯಾ ಕೂಡ ಬಂದಿದೆ. ಈಗ ಇವಾಗ ನಾನೊಂದು ಗಾಡಿ ತಗೋಬೇಕು ಅಂದರೆ ನನ್ನ ಹತ್ರ ಏನಿರಬೇಕು, ಏನಿರಬಾರ್ದು, ಯಾವ ಥರ ಚೆಕ್ ಮಾಡಬೇಕು ಅಂತ ಒಂದು ಐಡಿಯಾ ಕೂಡ ಕೊಟ್ಟಿದ್ದೀರಾ. ಸೊ ಇವತ್ತು ಎಷ್ಟು ಗಾಡಿ ಇದೆ ಸರ್?
ಸರ್, ಇವತ್ತು 30 ಗಾಡಿ ಇದೆ ಸರ್, 30-32 ಗಾಡಿ ಇದೆ, ಎಲ್ಲ ಡಿಸ್ಪ್ಲೇ ಹಾಕಿದ್ದೀನಿ. ನಿಮ್ಗೆ ಒಂದೊಂದು ಗಾಡಿ ತೋರಿಸ್ತೀನಿ. ಇನ್ನೊಂದು ಆಫರ್ ನೀವು ಕೇಳಕ್ ಮುಂದೆ ನಾನು ಹೇಳ್ಬಿಡಿ, ಲಾಸ್ಟ್ ಟೈಮ್ ನೀವು ಕೇಳಿದ್ದೀನಿ, ನಾನು ಹೇಳ್ದೆ ಈ ಟೈಮ್ ಆಫರ್ ಬಂದು ಮಾರ್ಕೆಟ್ ರೇಟ್ಕಿಂತ ಕಡಿಮೆ ಕೊಡ್ತೀನಿ ಎಲ್ಲ ರೇಟ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ 5 ಲಕ್ಷ ಇದ್ರೆ ನಾನು 4.80 ಇಲ್ಲ 4.60 ರೇಂಜ್ ಅಲ್ಲಿ ಕೊಡ್ತೀನಿ. ಓಕೆನಾ? ಆ ರೀತಿ ಕೊಡ್ತೀನಿ. ಇನ್ನೊಂದು, ನಿಮ್ ಕಡೆಯಿಂದ ಚಾನಲ್ ಕಡೆಯಿಂದ ಬಂದ್ರೆ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಬೆಂಗಳೂರು ಆದ್ರೆ ಟ್ರಾನ್ಸ್ಫರ್ 1 ರೂಪಾಯಿ ನಾನು ತಗೋಲಲ್ಲ. ಇಲ್ಲಿ ಆಫೀಸ್ ಕಮಿಷನ್ ಇಲ್ಲ, ಟ್ರಾನ್ಸ್ಫರ್ ಫೀಸ್ ಇಲ್ಲ, ಫ್ರೀ. ಏನ್ ರೇಟ್ ಮಾತಾಡಿದಿರೋ ಅಷ್ಟು ಮಾತ್ರ ಕೊಟ್ರೆ ಸಾಕು, ಟ್ರಾನ್ಸ್ಫರ್ ಇಲ್ಲ, ಆಫೀಸ್ ಕಮಿಷನ್ ಇಲ್ಲ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮಾತ್ರ ಇದು ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡೋಣ ಇವತ್ತು ಯಾವ ಯಾವ ಗಾಡಿಗಳಿದೆ, ಏನೇನು ಪ್ರೈಸಲ್ಲಿದೆ, ಎಲ್ಲ ಕಂಪ್ಲೀಟೆಡ್ ಡೀಟೇಲ್ಸ್ ತಿಳ್ಕೊಂಬರೋಣ, ಬನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಸಾಕಷ್ಟು ಜನ ಸರ್ ಲೋ ಬಜೆಟ್ ಗಾಡಿಗಳು ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಮೊದಲನೇ ಗಾಡಿ ಬಡವರ ಬಂದು 800 ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2000 ಮಾಡಲು. ಓಕೆ, ಎಫ್ಸಿ ರನ್ನಿಂಗ್ ಇದೆ. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಶೀಟ್ ಕವರ್ ಹೊಸದಾಕಿದ್ದೀನಿ. ಓಕೆ, ಇದು ವಿತ್ ಎಸಿ, ಇದು ಎಸಿ ಗಾಡಿ. ಓಕೆ, ವಿತ್ ಎಸಿ ಗಾಡಿ, ಗಾಡಿ ಒರಿಜಿನಲ್ ಗಾಡಿ. ಎಷ್ಟು ಓನರ್ ಸರ್ ಇದು ಗಾಡಿ ಸರ್? 3 ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ 85 ಏನೋ ಓಡಿದೆ ಸರ್. 80,000? ಹೌದು. ಸೊ ಮೀಟರ್ ಅಂತರ ಗೊತ್ತಿರೋದಿಲ್ಲ. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ ಅಂದ್ರೆ ಸ್ವಲ್ಪ ಡಲ್ ಆಗಿದೆ ಪೇಂಟ್ಸ್ ಕೆಲವೊಂದು ಕಡೆ ಮಾತ್ರ. ಸೊ ಈ ಡೋರ್ ಎಲ್ಲ ಗಾಡಿ ಒರಿಜಿನಲ್, ರಸ್ಟಿಂಗ್ ಏನು ಹಿಡಿದಿಲ್ಲ. ಈ ಡೋರ್ ಮಾತ್ರ ಒಂದ್ ಸ್ವಲ್ಪ ಡಲ್ ಆಗಿದೆ, ಬಿಟ್ರೆ ಎಲ್ಲ ಕಡೆ ಚೆನ್ನಾಗಿದೆ. ಹೌದು ಸರ್, ಗಾಡಿ ಶೈನಿಂಗ್ ಕೂಡ ಇದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ 20 ಬರುತ್ತೆ ಸರ್, 18-20. 18-20 ಬರುತ್ತೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? 65,000 ಫೈನಲ್ ಕೊಡ್ತೀನಿ ಸರ್. 65,000 ಫೈನಲ್ ಡೆಡ್ಲೈನ್ ಮಾಡ್ಕೊಡ್ತೀನಿ. ಕ್ವಾಲಿಟಿ ಇದೆ ಗಾಡಿ, ಇಂಜಿನ್ ಸೂಪರ್ ಆಗಿದೆ, ಶೀಟ್ ಕವರ್ ಎಲ್ಲ ಹೊಸದಿದೆ, ಎಸಿ ವರ್ಕಿಂಗ್ ಅಲ್ಲಿ ಇದೆ, ಎಫ್ಸಿನೂ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಕೂಡ ಇದೆ. 2000 ಮಾಡಲು 800 ಎಸಿ ಗಾಡಿ, 65,000 ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಲೋ ಬಜೆಟ್ ಅಲ್ಲಿ ಇಂಡಿಕಾ ನೋಡೋರಿಗೆ ಇಂಡಿಕಾ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2006 ಮಾಡಲ್ ಸರ್ ಇದು. ಓಕೆ, ಇಂಡಿಕಾ ವಿ2 ಅಲ್ಲ ಇದು? ಹೌದು ಸರ್. ಓಕೆ, ಇಂಡಿಕಾ ವಿ2 2006 ಮಾಡಲ್ ಸರ್ ಇದು. ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್. ಓಕೆ, ಎಷ್ಟು ಓಡಿದೆ ಗಾಡಿ ಸರ್? 1 ಲಕ್ಷ ಓಡಿದೆ, ಡೀಸೆಲ್ ಗಾಡಿ. ಓಕೆ, ಇಂಡಿಕಾ ವಿ2 ಡಿಎಲ್ಎಕ್ಸ್ ಡಿಎಲ್ಜಿ ಅಂತ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಇದು. ಓಕೆ, ಇಂಜಿನ್ ತುಂಬಾ ಚೆನ್ನಾಗಿದೆ ಸರ್, 20 ಬರುತ್ತೆ ಮೈಲೇಜ್ ಇದು. ಅವಾಗಿನ ಕಾಲದಲ್ಲಿ ಇಂಡಿಕಾ ಗಾಡಿ ಇಟ್ಟಿರಿ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಹೆಸರು ಕೂಡ ಇತ್ತು. ಹೌದು ಸರ್, ತುಂಬಾ ಡಿಮ್ಯಾಂಡ್ ಇತ್ತು ಸರ್ ಅವಾಗ ಇಂಡಿಕಾ. ಹೌದು ಸರ್, ಒಂದ್ 10 ವರ್ಷದಿಂದ ಇಂಡಿಕಾ ಗಾಡಿ ಬೇಕು ಅಂದ್ರೆ ತುಂಬಾ ಹುಡುಕಾಡ್ಬೇಕಿತ್ತು. ಸೊ ಹಾಗೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಅದರಲ್ಲೂ ಕೂಡ ಗಾಡಿ ರೆಡ್ ಕಲರ್ ಅಲ್ಲಿ ಇರೋದ್ರಿಂದ ತುಂಬಾ ಎದ್ದು ಹೊಡಿತಾ ಇದೆ ಹಂಗೆ ಗಾಡಿ. ಇಲ್ಲ, ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್. ಓಕೆ, ಸೊ ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಫ್ರೆಶ್ ಎಫ್ ಸಿ ಇದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ. 1,25,000 ಫೈನಲ್ ಕೊಡ್ತೀನಿ ಸರ್, 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು i10 ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2016 ಸ್ಪೋರ್ಟ್ಸ್ ಸರ್ ಇದು. ಓಕೆ, ಇದು ಬಂದು LPG ಅಟ್ಯಾಚ್ ಆಗಿದೆ. ಓಕೆ, ನಿನ್ನೆ ಎಲ್ಲ ಮೊನ್ನೆ ತಗೊಂಡೆ, ಇನ್ನ ಇದು ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಬೇಕು. ಸೊ ಮಾಡಿ ಕೊಡ್ತೀನಿ, ಕೆಲಸ ಇದೆ ಮಾಡ್ಕೊಡ್ತೀನಿ. ಪೆಟ್ರೋಲ್ ವಿತ್ LPG ಸ್ಪೋರ್ಟ್ಸ್ ವೇರಿಯಂಟ್, 2016 ಮಾಡಲ್. ಓಕೆ, ಓನರ್ 3rd ಆಗಿದೆ. ಶೋರೂಮ್ ಫಿಟ್ಟೆಡ್ ಸರ್ ಇದು? ಹೌದು. ಓಕೆ, ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು LPG? ಸರ್ ನಿಮಗೆ 20 ಬರುತ್ತೆ ಸರ್. 20 ಬರುತ್ತೆ. ಹೌದು. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 1 ಲಕ್ಷ ಓಡಿದೆ ಸರ್. 1 ಲಕ್ಷ ಓಡಿದೆ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಬಟ್ ಸ್ವಲ್ಪ ರೀಫಾಬ್ ಇದೆ ಅಲ್ಲ ಸರ್ ಇದು? ಇಲ್ಲ, ರೀಫಾಬ್ ಕೆಲಸ ನಾನು ಮಾಡ್ಕೊಡ್ತೀನಿ ಸರ್. ನೀವು ಮಾಡ್ಕೊಡ್ತೀರಾ? ನಾನು ಮಾಡ್ಕೊಡ್ತೀನಿ. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಗಾಡಿ? ನಾನು ಸರ್ 3.5 ಲಕ್ಷ ಕೊಡ್ತೀನಿ, ಎಲ್ಲ ರೆಡಿ ಮಾಡಿ ನೀಟಾಗಿ ಕ್ವಾಲಿಟಿಯಾಗಿ ಕೊಡ್ತೀನಿ. 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ಇಂಡಿಕಾ ನೋಡೋರಿಗೆ ಮತ್ತೊಂದು ಇಂಡಿಕಾ ಇದೆ ಸರ್, ಇದ್ರ ಮಾಡಲ್ ಸರ್? ಇದು 2005 ಮಾಡಲು, 3rd ಓನರ್. ಓಕೆ, 1,28,000 ಓಡಿದೆ. ಓಕೆ, ಡೀಸೆಲ್ ವೇರಿಯಂಟ್ ಇದು? ಡೀಸೆಲ್ ವೇರಿಯಂಟ್ ಪವರ್ ಸ್ಟೀರಿಂಗ್. ಹೌದು, ಎಸಿ ಪವರ್ ಸ್ಟೀರಿಂಗ್ ಮಾತ್ರ ಇದು. ಪವರ್ ವಿಂಡೋಸ್ ಇಲ್ಲ? ಪವರ್ ವಿಂಡೋಸ್ ಇಲ್ಲ. ಸೀಟ್ ಕವರ್ ತುಂಬಾ ಚೆನ್ನಾಗಿದೆ. ಸೊ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ರು ಗಾಡಿಯಲ್ಲಿ. ಎಫ್ಸಿ ರನ್ನಿಂಗ್ ಇದೆ, ಇದಕ್ಕೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, 1,15,000 ಕೊಡ್ತೀನಿ ಸರ್. ಗಾಡಿ ನೋಡಿದ್ರೆ ಇಂಟೀರಿಯರ್ ಇನ್ನೂ ಫ್ರೆಶ್ ಇದ್ದಂಗೆ ಇದೆ ಅಲ್ಲ ಸರ್ ಗಾಡಿ? ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಮೈಲೇಜ್ ಎಷ್ಟು ಬರುತ್ತೆ ಇದು ಡೀಸೆಲ್? 20 ಡೀಸೆಲ್ ಗಾಡಿ ಇಂಡಿಕಾ ಬಂದು 18-20 ಬರುತ್ತೆ. ಸೊ ಅದಕ್ಕೆ ಅಷ್ಟು ಫೇಮಸ್ ಆಗಿದ್ದು ಗಾಡಿ. ಹೌದು ಸರ್. ಸರ್ ಒಂದ್ ಒಳ್ಳೆ ಡೆಡ್ ಲೈನ್ ಪ್ರೈಸ್ ಕೊಡಿ ಸರ್, ಕಸ್ಟಮರ್ ನೆಕ್ಸ್ಟ್ ಬಂದು ನೆಗೋಷಿಯೇಟ್ ಕೂಡ ಮಾಡಬಾರ್ದು, ಆ ಪ್ರೈಸಿಗೆ ಕೊಡಿ ಸರ್. ಸರ್ 1,15,000 ಕೊಟ್ಟಿದ್ದೀನಿ, ನೀವು ಬರೋಕ್ ಮುಂದೆನೆ ನಾನು ನಿನ್ನೆ ಲಿಸ್ಟ್ ಮಾಡ್ಬಿಟ್ಟೆ. ಓಕೆ, ದಸರಾ ಆಫರ್, ಬೆಸ್ಟ್ ಆಫರ್, ಫೈನಲ್ ಆಫರ್ ಹೇಳ್ಬಿಡ್ಬೇಕಂತ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಡ್ ಕ್ವಿಡ್ ಕ್ಲೈಂಬರ್ ಎಡಿಷನ್ 1 ಲೀಟರ್ ಪೆಟ್ರೋಲ್ ಇಂಜಿನ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2017 ಮೇಕ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ರೆನಾಲ್ಡ್ ಕ್ವಿಡ್ ಕ್ಲೈಂಬರ್. ಓಕೆ, ಪೆಟ್ರೋಲ್ ಗಾಡಿ ಇದು. ಓ, ಆರ್ಮಿ ಅವ್ರದ್ದು ಸರ್ ಗಾಡಿ? ಹೌದು, ಆರ್ಮಿ ಅವ್ರದ್ದು ಗಾಡಿ. ಎಷ್ಟು ಓಡಿದೆ ಸರ್ ಗಾಡಿ? ತಗೊಂಡೆ ನಾನು ಗಾಡಿ, ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ ಸರ್, 85 ಓಡಿದೆ. 85 ಓಡಿದೆ. ಹೌದು, ಸಣ್ಣ ಪುಟ್ಟ ಕೆಲಸ ಇದೆ, ಅದೆಲ್ಲ ಮಾಡಿ ರಬ್ಬಿಂಗ್ ಪಾಲಿಶ್ ಮಾಡಿ ಇಂಟೀರಿಯಲ್ ವಾಶ್ ಮಾಡಿ ಕೊಡ್ತೀನಿ ಸರ್, 3.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ.
ಸೊ 2017-18 ಮಾಡಲು ಕ್ವಿಡ್ ಕ್ಲೈಂಬರ್ 3.5 ಲಕ್ಷಕ್ಕೆ ಡೆಡ್ಲೈನ್ ಮಾಡಿಕೊಡ್ತೀವಿ. ಫ್ರೆಂಡ್ಸ್, ನಮ್ಮದೇ ಒಂದು ಲೆಜೆಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಮಿನಿಸ್ಟರ್ಗಳು ಯೂಸ್ ಮಾಡ್ತಿರೋ ವೆಹಿಕಲ್ ಲ್ಯಾನ್ಸರ್ ವೆಹಿಕಲ್, ಮಿಸ್ಟರ್ ಪಿಜಿ ಲ್ಯಾನ್ಸರ್ ಅಂತೇಳಿ. ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, ಇದು 2003 ಮಾಡಲ್, ಥರ್ಡ್ ಓನರ್, ಎಫ್ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಡೀಸೆಲ್ ವೇರಿಯಂಟ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 20+ ಬರುತ್ತೆ, 100% ಗ್ಯಾರಂಟಿ ಕೊಡ್ತೀನಿ. 20+ ಬರುತ್ತಾ ಇದೆ ಸರ್? 20+ ಮೈಲೇಜ್ ಗೆ ಗಾಡಿ ಇದು, ಡೀಸೆಲ್ ವೇರಿಯಂಟ್, 20 ಮೇಲೇನೆ ಬರೋ ಸರ್, 22-23 ಬರುತ್ತೆ ಮೈಲೇಜ್. ಸರ್, ಏನೇನ್ ಫೀಚರ್ಸ್ ಬರುತ್ತೆ ಸರ್? ಪರ್ಫಾರ್ಮೆನ್ಸ್ ಮಾತಾಡಂಗಿಲ್ಲ, ಆದ್ರೆ ನಾನು ಈ ಗಾಡಿ ಬಂದು ನನ್ನ ಫೇವರೇಟ್ ಗಾಡಿ ಇದು. ಓಕೆ, ಸೊ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಸರ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಸರ್. ಓಕೆ, ಸೊ ಹಾಗೆ ಶೋರೂಮಿಂದ ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್ಲು. ಸೊ ಡೀಸೆಲ್ ವೇರಿಯಂಟ್ ಅಂದ್ರೆ 20 ಅಂತ ಹೇಳಿದಿರಾ ಮೈಲೇಜ್? ಸರ್, 20 ಮೇಲೇನೆ, 20 ಒಳಗಡೆ ಅಂತ ಇಲ್ಲ, 22 ಬರುತ್ತೆ. 2003 ಮಾಡಲ್, ಎಫ್ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,85,000 ಫೈನಲ್ ಕೊಟ್ಬಿಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಐಕಾನ್ ಡೀಸೆಲ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, ಇದು 2009 ಮಾಡಲ್, ಸಿಂಗಲ್ ಓನರ್ ಸರ್ ಗಾಡಿ ಇದು, ಡೀಸೆಲ್ ವೇರಿಯಂಟ್. ಇದು 2009 ಅಲ್ಲಿ ಡೀಸೆಲ್ ವೇರಿಯಂಟ್, ಫೋರ್ಡ್ ಫಿಯೆಸ್ಟಾ ಇಂಜಿನ್ ಬಂತು. ಹೌದು, ಇಂಜಿನ್ ತುಂಬಾ ಚೆನ್ನಾಗಿದೆ, ಮೈಲೇಜ್ ಪರ್ಫಾರ್ಮೆನ್ಸ್ ಇದು, ಮೈಲೇಜ್ ತುಂಬಾ ಚೆನ್ನಾಗಿದೆ. ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದು? ಸರ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಸರ್. ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ತುಂಬಾ ಚೆನ್ನಾಗಿದೆ ಸರ್. ಇದು ಫೋರ್ಡ್ ಅಂತ ಹೇಳಿದ್ರೆ ಎಸಿಗೆ ಮತ್ತೆ ಬಾಡಿ ಕ್ವಾಲಿಟಿ ಮೈಲೇಜ್ಗೆ ಮಾತಾಡಂಗಿಲ್ಲ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಷ್ಟನೇ ಓನರ್ ಸರ್ ಇದು? ಸರ್, ಸೆಕೆಂಡ್ ಓನರ್ ಇದು. ಎಷ್ಟು ಓಡಿದೆ ಗಾಡಿ ಸರ್? 1 ಲಕ್ಷ ಓಡಿ, 1 ಲಕ್ಷ ಓಡಿದೆ ಸರ್. 1 ಲಕ್ಷ ಓಡಿದೆ. ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್, ಇದು 2 ಲಕ್ಷ ರೂಪಾಯಿ ಫೈನಲ್ ಆಗಿ ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಎಕ್ಸೆಂಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, 2015 ಮಾಡಲ್, ಸಿಂಗಲ್ ಓನರ್. ಓಕೆ, 1 ಲಕ್ಷ ಕಿಲೋಮೀಟರ್ ಓಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಇದು. ಓಕೆ, ಬೆಸ್ಟ್ ಮೈಂಟೆನೆನ್ಸ್ ಮಾಡಿದ್ದಾರೆ, ಹೇಳ್ಬಿಡ್ತೀನಿ. ಮೈನಸ್ ಪಾಯಿಂಟ್ ಇದು, ಎಲ್ಲೋ ಬಿಟ್ಟು ವೈಟ್ ಬೋರ್ಡ್ ಆಗಿದೆ. ಓಕೆ, ಬಟ್ ಗಾಡಿ ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟ್ರು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್, 1 ಲಕ್ಷ ಓಡಿದೆ ಸರ್. 1 ಲಕ್ಷ ಓಡಿದೆ ಗಾಡಿ ಸರ್. ಸೊ ಶೋರೂಮ್, ಇಷ್ಟು ಶೋರೂಮ್ ಟ್ರ್ಯಾಕ್ ಇದೆ. ಹೌದು ಸರ್, ಇಂಟೀರಿಯರ್ ಕೂಡ ಚೆನ್ನಾಗಿದೆ ಗಾಡಿ. ಸೊ 2015 ವೈಟ್ ಬೋರ್ಡ್ ಗಾಡಿ ತುಂಬಾ ಚೆನ್ನಾಗಿದೆ. ನಿಮಗೆ 4,20,000 ಫೈನಲ್ ಕೊಡ್ತೀನಿ ಸರ್, ಲೋನು ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಎಸ್ ಕ್ರಾಸ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, ಇದು 2017 ಮಾಡಲ್, ಸಿಂಗಲ್ ಓನರ್, ಎಸ್ ಕ್ರಾಸ್, ಸಿಗ್ಮಾ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ಓಕೆ, ಸೊ ಬೇಸ್ ವೇರಿಯಂಟ್ ಅಲ್ಲ ಸರ್ ಇದು? ಸರ್, ಇಲ್ಲ, ಬೇಸಿಕ್ ವೇರಿಯಂಟ್, ಕರೆಕ್ಟ್. ಹೌದು, ಓಕೆ. ಸೊ ಎಷ್ಟು ಓಡಿದೆ ಸರ್ ಗಾಡಿ? ಸರ್, 1,69,000 ಓಡಿದೆ. 1,69,000 ಓಡಿದೆ ಗಾಡಿ, ಒರಿಜಿನಲ್ ಮೀಟರ್ ಸರ್. ಓಕೆ, ಡೇ 1 ಹಿಡಿದು ಇವತ್ತಂಗ ಬರೀ ಶೋರೂಮ್ ಸರ್ವಿಸ್ ಆಗಿರೋದು. ಓಕೆ, ಹೈಬ್ರಿಡ್ ಇಂಜಿನು, 20+ ಬರುತ್ತೆ ಮೈಲೇಜ್. ಓಕೆ, ಹೈವೇದಲ್ಲಿ ನಿಮಗೆ 22 ಬರುತ್ತೆ, ಲೋಕಲಲ್ಲಿ 20 ಬರುತ್ತೆ. ಸೊ 20+ ಅಂತ ಅಶ್ಯೂರೆನ್ಸ್ ಮೈಲೇಜ್? 100% ಅಶ್ಯೂರೆನ್ಸ್ ಕೊಡ್ತೀನಿ ಸರ್, ನಾನೇ ಓನ್ ಯೂಸ್ ಮಾಡಿದ್ದೀನಿ. ಓಕೆ, ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್, ಇದು ಫೈನಲ್ 6,50,000 ಕೊಡ್ತೀನಿ ಸರ್. ಟಿಕೆಟಲ್ಲಿ 7 ಲ್ಯಾಕ್ಸ್ ಇದೆ ಪ್ರೈಸು, ನಾನು ಜಾಸ್ತಿ ಓಡಿರೋದ್ರಿಂದ ಸಿಂಗಲ್ ಓನರ್ ಇದೆ, ಬಟ್ 6.5 ಲಕ್ಷ ಫೈನಲ್ ಕೊಡ್ತೀನಿ. 6.5 ಲಕ್ಷ, 6,50,000 ಫೈನಲ್ ಮಾಡ್ಕೊಡ್ತೀರಾ? ಹೌದು. ಫ್ರೆಂಡ್ಸ್, ಹಾಗೆ ನಮ್ಮದೇ ಒಂದು i10 ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, ಇದು 2010 ಮಾಡಲ್. ಓಕೆ, ಥರ್ಡ್ ಓನರ್. ಹಾಂ, ಗಾಡಿ ಬಂದಿದೆ i10 ಆಟೋಮ್ಯಾಟಿಕ್ ಮ್ಯಾಗ್ನಾ ವೇರಿಯಂಟ್. ಓಕೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೀಟ್ ಅಂಬಸರಿ ಹೊಸದಿದೆ, ಟೈಯರ್ 80% ಬಟನ್ ಇದೆ, ಎಸಿ ರನ್ನಿಂಗ್ ಸೂಪರ್ ಆಗಿದೆ, ಲೋಕಲ್ ಅಲ್ಲಿ ಚೆನ್ನಾಗಿರುತ್ತೆ ಸರ್. ಇದು ಸಿಟಿ ಡ್ರೈವಿಂಗ್ ಗೆ ಬೆಸ್ಟ್ ಗಾಡಿ ಇದು, ಯಾಕಂದ್ರೆ ಗಾಡಿನೂ ಚಿಕ್ಕದು ಚಿಕ್ಕದಾಗಿದೆ, ನಿಮ್ಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಎಲ್ಲ ಅದರಿಂದ ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಗಾಡಿ? ಸರ್, 89,000 ಓಡಿದೆ. 89,000 ಮಾರ್ಕೆಟ್ ಅಲ್ಲಿ ಇದು ಬಂದು ನಿಮ್ಗೆ 3,20,000, 3 ಲಕ್ಷ ಎಲ್ಲ ಮಾಡ್ತಾ ಇದಾರೆ. ದಸರಾ ಆಫರ್ 2,80,000 ಕೊಡ್ತೀನಿ ಫೈನಲ್ ಆಗಿ. 2,80,000 ಆಟೋಮ್ಯಾಟಿಕ್ i10 ಮಾಡಲ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಸೆಲ್ಲರ್ ಇದೆಲ್ಲ ಆಟೋಮ್ಯಾಟಿಕ್ ನೋಡೋರಿಗೆ ಅದು ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, ಇದು ಬಂದು 2018 ಮಾಡಲ್ ZXI, ಸೆಕೆಂಡ್ ಓನರ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಪರ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸೀಟ್ ಕವರ್ ಹೊಸದಿದೆ, ಗಾಡಿ ತುಂಬಾ ಚೆನ್ನಾಗಿದೆ, 65,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಬಂದು 5,15,000 ಫೈನಲ್ ಆಗಿ ಕೊಡ್ತೀನಿ ಸರ್. 5,15,000 18 ಆಟೋಮ್ಯಾಟಿಕ್, ಇದೂ ಆಟೋಮ್ಯಾಟಿಕ್ ಮ್ಯಾನ್ಯುವಲ್ ಅಲ್ಲ, 2018 ಆಟೋಮ್ಯಾಟಿಕ್ ಸೆಲರಿಯೋ, ಸೆಕೆಂಡ್ ಓನರ್, 5,15,000 ZX ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ವಿತ್ ಸಿಂಗಲ್ ಏರ್ ಬ್ಯಾಗ್. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಪೆಟ್ರೋಲ್? ಸರ್, 17 ಬರುತ್ತೆ ಸರ್. 17 ಬರುತ್ತೆ. 17 ಬರುತ್ತೆ. ಫ್ರೆಂಡ್ಸ್, ಹಾಗೆ ನಮ್ಮಂದೆ ಮತ್ತೊಂದು ಸೆಲ್ಯೂರಿ ಇದೆ, ಯಾರು ಆಟೋಮ್ಯಾಟಿಕ್ ಬೇಡ ಮ್ಯಾನುವಲ್ ಬೇಕು ಅನ್ನೋರಿಗೆ ಮ್ಯಾನುವಲ್ ವೇರಿಯಂಟ್ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಸರ್, 2014 ಮಾಡಲ್. ಓಕೆ, ಸೆಲ್ಯೂರಿಯೋ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸಿಂಗಲ್ ಓನರ್ ಸರ್ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ, 1 ಲಕ್ಷ ಕಿಲೋಮೀಟರ್ ಓಡಿದೆ. ಇದು ಬಂದು ZXI,
ಸ್ಟೀರಿಂಗ್ ಪವರ್ ವಿಂಡೋಸ್ ಬ್ಯಾಕ್ ವೈಪರ್ ಬರುತ್ತೆ. ಈ ಗಾಡಿ ಬಂದು ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದೆ. ಇದು ದಸರಾ ಆಫರ್ ಕೋಸ್ಕರ 375,000 ಕೊಡ್ತೀನಿ ಸರ್ ಫೈನಲ್. 375,000 ರೆಡ್ ಲೈನ್ ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ನಮ್ಮದೇ ಮತ್ತೊಂದು ಐಟಮ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2010 ಥರ್ಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಆಟೋಮೆಟಿಕ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬ್ಯಾಕ್ ವೈಫರ್ ಬರುತ್ತೆ, ಇನ್ ಬಿಲ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ. ಇದು ಸೇಮ್ ಇದು 2010 ಮ್ಯಾಗ್ನ ಐತಲ್ಲ, ಇದು ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಇದು ಬಂದು ನಿಮಗೆ 310,000 ಫೈನಲ್ ಕೊಡ್ತೀನಿ ಸರ್. 310,000 ಫೈನಲ್ ಮಾಡ್ಕೊಡ್ತೀರಾ? ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ ಇದು 63,000 ಹೊಡಿದೆ ಸರ್, 100% ಮೀಟರ್ ಗ್ಯಾರಂಟಿ ಕೊಡ್ತೀನಿ ಇದಕ್ಕೆ. 63,000 ಶೋರೂಮ್ ಟ್ರ್ಯಾಕ್ ಇದೆ, ಥರ್ಡ್ ಓನರ್ ಆಗಿದೆ, ಅದೊಂದೇ ಮೈನಸ್. 310,000 ರುಪೀಸ್ ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮದು ಒಂದು ಫೋರ್ಡ್ ಫಿಗೋ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2017 ಮಾಡಲ್ ಸಿಂಗಲ್ ಓನರ್ ಸರ್ ಇದು, ಟೈಟಾನಿಯಂ ಇಂಜಿನ್, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಎರಡು ಏರ್ ಬ್ಯಾಗ್ ಬರುತ್ತೆ, ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ. ಬರೀ 34,000 ಓಡಿದೆ ಸರ್, ಬರೀ 34,000. ಬರೀ 34,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಇದಕ್ಕೆ, ಬ್ರಷ್ ಟಚ್ ಅಪ್ ಆಗಿಲ್ಲ, ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟರ್. ಗಾಡಿ 5 lakhs ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು ಸರ್ ಗಾಡಿನ. ಸರ್ ಗಾಡಿನೇ ಯೂಸ್ ಮಾಡಿಲ್ಲ ಅವರು. ಓಕೆ, ಗಾಡಿನೇ ಯೂಸ್ ಮಾಡಿಲ್ಲ. 5 lakh rupees ಫೈನಲ್ ಕೊಡ್ತೀನಿ. 5 lakhs ಡೆಡ್ ಲೈನ್ ಫೈನಲ್ ಮಾಡ್ಕೊಡ್ತೀರಾ? 17 ಮಾಡಲ್ ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಲೋ ಬಜೆಟ್ ಒಂದು ವರ್ನ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2007 ಸೆಕೆಂಡ್ ಓನರ್ ಸರ್ ಇದು, 1,34,000 ಕಿಲೋಮೀಟರ್ ಓಡಿದೆ, ಗೋಲ್ಡ್ ಕಲರ್, ಫ್ರೆಶ್ ಎಫ್ ಸಿ ಆಗಿದೆ ಸರ್. ಓಕೆ, ಫ್ರೆಶ್ ಎಫ್ ಸಿ, 5 years ಎಫ್ ಸಿ ರನ್ನಿಂಗ್ ಇದೆ, 1 year ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಮ್ಯಾಗ್ವಿಲ್ ಇದೆ. ಇದು ಡೀಸೆಲ್ ಗಾಡಿ ಇದು ಸರ್. ಇದು ಡೀಸೆಲ್ SX ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಹೌದು ಸರ್, ಡೀಸೆಲ್ ವೇರಿಯಂಟ್ ಇದು. ನಿಮಗೆ 18-20 ಬರುತ್ತೆ ಸರ್ ಮೈಲೇಜ್. ಮೈಲೇಜ್ 18-20 ಬರುತ್ತೆ, 20 ಬರುತ್ತೆ, ವಿತ್ ಮ್ಯಾಗ್ವಿಲ್ ಇದೆ. ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸರ್ ಫ್ರೆಶ್ ಎಫ್ ಸಿ, ಫ್ರೆಶ್ ಇನ್ಸೂರೆನ್ಸ್. ಈ ಗಾಡಿ ಬಂದು 2.5 lakh ಕೊಡ್ತೀನಿ ಸರ್. 2.5 lakh ಫೈನಲ್ ಮಾಡ್ಕೊಡ್ತೀರಿ? ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಹಾಗೆ ಅಸೆಂಟ್ 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 ಅಂತ ತುಂಬಾ ಜನ ಕೇಳ್ತಾ ಇದ್ರಿ, ಅಸೆಂಟ್ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಅಸೆಂಟ್ ಇದು 2004 ಮಾಡಲು, 1 lakh ಕಿಲೋಮೀಟರ್ ಓಡಿದೆ, ಥರ್ಡ್ ಓನರ್ ಆಗಿದೆ. ಇದು ಫ್ರೆಶ್ ಎಫ್ ಸಿ ಆಗಿದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ, ಗಾಡಿ ಒರಿಜಿನಲ್ ಗಾಡಿ, ಸಣ್ಣ ಪುಟ್ಟ ಟೆಚ್ ಪೇಂಟ್ ಆಗಿದೆ ಸರ್. ಇದು 1,25,000 ಕೊಡ್ತೀನಿ ಸರ್. 1,25,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಹೌದು. ಓಕೆ, ಏನಾದ್ರು ಖರ್ಚಿದೆ ಸರ್ ಗಾಡಿಯಲ್ಲಿ? ಇಲ್ಲ ಸರ್, 1 rupee ಕಳಿಸಿಲ್ಲ. ವಿತ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಇದೆ, ಎಲ್ಲ ರನ್ನಿಂಗ್ ಇದೆ. ಫ್ರೆಶ್ 2025 ತನಕ ಎಫ್ ಸಿ ಇದೆ, 1 year ಇನ್ಶೂರೆನ್ಸ್ ರನ್ನಿಂಗ್ ಇದೆ ಫ್ರೆಂಡ್ಸ್. ಹಾಗೆ ನಮ್ಮಂದು ಒಂದು ವ್ಯಾಗನರ್ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್. 2013 ಸೆಕೆಂಡ್ ಓನರ್, 85,000 ಕಿಲೋಮೀಟರ್ ಓಡಿದೆ, ಇಎಕ್ಸ್ಐ ವೇರಿಯಂಟ್, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್, ಗಾಡಿ ಒರಿಜಿನಲ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಓಡಿರೋದು ಬರೀ 85,000. ಇದು ಬಂದು 3.5 lakh ಫೈನಲ್ ಕೊಡ್ತೀನಿ ಸರ್. ಸೊ ವಿಎಕ್ಸ್ಐ ವೇರಿಯಂಟ್ ಅಲ್ಲ ಸರ್ ಇದು? ವಿಎಕ್ಸ್ಐ ವೇರಿಯಂಟ್, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಇರುತ್ತೆ, ಎಲ್ಲ ಇದೆ, ಎಲ್ಲ ಇದೆ. ಡಿಮ್ಯಾಂಡ್ ಇದೆ, ಈ ಶೇಪ್ ಡಿಮ್ಯಾಂಡ್ ಇದೆ, ಟೈಪ್ 3 ಟೈಪ್ ಇದು. ಓಕೆ, ಈ ಶೇಪ್ ಡಿಮ್ಯಾಂಡ್ ಇದೆ. ಡೆಡ್ಲೈನ್ 3.5 lakh, 3.5 lakh ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ನಮ್ಮದೇ ಒಂದು ಟೊಯೋಟಾ ಗ್ಲಾನ್ಸಾ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಗ್ಲಾನ್ಸಾ ವಿ ವೇರಿಯಂಟ್, 2019 ಮಾಡಲ್, ಸಿಂಗಲ್ ಓನರ್, ಬರೀ 43,000 ಓಡಿದೆ ಸರ್. ವಿ ವೇರಿಯಂಟ್ ಅಂದ್ರೆ ನಿಮ್ಗೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಇದು ಬಟನ್ ಸ್ಟಾರ್ಟ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಇದು ಮಾರ್ಕೆಟ್ ಅಲ್ಲಿ ಸಿಕ್ಕಾಪಡೆ ಜಾಸ್ತಿ ಇದೆ, ಡಿಮ್ಯಾಂಡ್ ಇದೆ ಗಾಡಿ. ಇದು ನಿಮಗೆ 7.5 lakh ಫೈನಲ್ ಕೊಡ್ತೀನಿ ಸರ್. ಎಷ್ಟು ಸರ್? 50,000, 2019 ಮಾಡಲ್, 7.5 lakh ಫೈನಲ್ ಡೆಡ್ ಲೈನ್ ಮಾಡ್ಕೊಡ್ತೀರಾ? ಫುಲ್ ಟಾಪ್ ಎಂಡ್ ವೇರಿಯಂಟ್, ಇದು ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್. ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು 16 ಬರುತ್ತೆ ಸರ್. 16 ಬರುತ್ತೆ, 16 ಬರುತ್ತೆ. ಓಕೆ, ಸೊ ಸೇಮ್ ಮಾರುತಿ ಬಲಿನೋ ಏನಿದೆಯಾ ಅದೇ ಟೊಯೋಟಾ ಗ್ಲಾನ್ಸ್ ಅಂತ ಹೇಳಿ ಬಿಟ್ಟಿದ್ರು ಸರ್. ಸೇಮ್ ಗಾಡಿನೇ, ಮಾರುತಿ ಒಂದು ಮಾರಿದ್ರೆ ಅದು ಬೆಲೆನೋ, ಟೊಯೋಟಾದವ್ರು ಮಾರಿದ್ರೆ ಅದು ಗ್ಲಾನ್ಸ್, ಒಂದೇ ಬ್ರ್ಯಾಂಡ್, ಬಟ್ ಸೇಲಿಂಗ್ ಚೇಂಜ್ ಆದ್ರೆ ಹೆಸರು ಚೇಂಜ್ ಆಗುತ್ತೆ. ಸೊ ಇಲ್ಲಿ ಟೊಯೋಟಾ ಗ್ಲಾನ್ಸ್ ಇದೆ, ಇಲ್ಲಿ ಮಾರುತಿ ಬಲಿನೋ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಬೆಲೆನೋ, 2016 ಮಾಡಲ್, ಸೆಕೆಂಡ್ ಓನರ್, ಬರೀ 53,000 ಓಡಿದೆ, 100% ಮೀಟರ್ ಗ್ಯಾರಂಟಿ ಕೊಡ್ತೀನಿ. ಓಕೆ, ಡೆಲ್ಟಾ ವೇರಿಯಂಟ್ ಇದು, ಓಕೆ, ಚೆನ್ನಾಗಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ವಿತ್ ಮ್ಯಾಗ್ವೀಲ್ ಇದೆ, ಹೊಸ ಟೈರ್ ಇದೆ, ಒರಿಜಿನಲ್ ಟೈರ್ ಇದೆ, 90% ಬಟನ್ ಇದೆ ಸರ್ ಟೈರ್. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗ್ ಇನ್ಬಿಲ್ಟ್ ಸಿಸ್ಟಮ್. ಸೊ ಆಟೋಮೆಟಿಕ್ ವೇರಿಯಂಟ್ ಅಲ್ವಾ ಸರ್? ಆಟೋಮೆಟಿಕ್ ವೇರಿಯಂಟ್ ಸರ್. ಓಕೆ, ಸೊ ಆಟೋಮೆಟಿಕ್ ವೇರಿಯಂಟ್ ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಇದು ಇದು 16-17 ಬರುತ್ತೆ ಸರ್. ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ 16-17 ಬರುತ್ತೆ. ಹೌದು. ಓಕೆ, ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್ ಹೇಳ್ತಾ ಇರೋದಲ್ಲ, ಫೈನಲ್ 6,25,000 ಕೊಡ್ತೀನಿ ಸರ್. 3 ಇನೋವಾ ಲೈನಿಂಗ್ ನಿಂತಿದೆ, ಅದರಲ್ಲೂ ಕೂಡ ಪೆಟ್ರೋಲ್ ಇನೋವಾ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳ್ಬಿಡಿ
ಸರ್, ಇದು ಬಂದು 2013 ಮಾಡೆಲ್. ಓಕೆ. ಸಕೇನ್ ಓನರ್. ಪ್ರತಿ ಒಂದು ಸರ್ವಿಸ್ ಶೋರೂಮ್ ರೆಕಾರ್ಡ್ ಆನ್ ಮೈಲೇಜ್. ಓಕೆ. 100% ಮೀಟರ್ ಗ್ಯಾರಂಟಿ ಕೊಡ್ತೀವಿ. ಎಷ್ಟು ಓಡಿದೆ ಸರ್ ಒರಿಜಿನಲ್ ಗಾಡಿ? ಸರ್, 132,000 ಓಡಿದೆ ಸರ್. 132,000 ಓಡಿದೆ. ಪ್ರತಿ ಒಂದು ಸರ್ವಿಸ್ ಶೋರೂಮ್ ಆಗಿದೆ ಸರ್. ವಿ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಸರ್, ವಿ ವೇರಿಯಂಟ್ ಟಾಪ್ ಎಂಡ್ ಸರ್. ಸೊ ಇದರಲ್ಲಿ ಏರ್ ಬ್ಯಾಗ್, ಎ ಬಿ ಎಸ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಹಾಗೆ ಆಟೋಮೆಟಿಕ್ ಎಸ್. ಓಕೆ. ಒರಿಜಿನಲ್ ಶೀಟ್ ಕವರ್ ಸರ್ ಇದು. ಮ್ಯಾಗ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. ಟೈರ್ ಪರ್ಸೆಂಟ್ ಕೂಡ 80% ಇದೆ. ಸೊ ಗಾಡಿ ಬಾಡಿ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸೊ ಪ್ರೈಸ್ ಏನ್ ಹೇಳ್ತಾ ಇರ ಸರ್ ಈ ಗಾಡಿಗೆ? ಸರ್, ಈ ಗಾಡಿಗೆ ಬಂದು 11,80,000 ಫೈನಲ್ ಆಗಿ ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಇನೋವ ಇದೆ ಸರ್. ನನಗೆ ಅಷ್ಟು ಕಾಸ್ಟ್ಲಿ ಇದು ಬೇಡ, ಇನ್ನೂ ಕಡಿಮೆ ರೇಟಿಂದ ಇನೋವ ಬೇಕು, ಲೋ ಮಾಡಲ್ದು ಬೇಕು ಅಂದರೆ ಅದು ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2009 ಓಕೆ. G4 ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ರೂಫ್ ಎ ಸಿ ಬರುತ್ತೆ ಇದಕ್ಕೆ. ಓಕೆ. 4 ಓನರ್ ಆಗಿದೆ. ಫೋರ್ತ್ ಓನರ್ ಆಗಿದೆ. ಓಕೆ. ಎಲ್ಲೋ ಬೋಟು, ವೈಟ್ ಬೋರ್ಡು. ಎಲ್ಲೋ ಬೋರ್ಡ್ ಆಗಿದೆ ಫಸ್ಟ್, ಆಮೇಲೆ ವೈಟ್ ಬೋರ್ಡ್ ಟ್ಯಾಕ್ಸ್ ಕಟ್ಟಿ ವೈಟ್ ಬೋರ್ಡ್ ಮಾಡಿದ್ದಾರೆ. ಗಾಡಿ ಒರಿಜಿನಲ್ ಇದೆ. ಎಷ್ಟು ಓಡಿದೆ ಸರ್? ಟಚ್ ಅಪ್ ಪಾಯಿಂಟ್ ಆಗಿದೆ ಸರ್. 185,000 ಕಿಲೋಮೀಟರ್ ಓಡಿದೆ ಸರ್. 185,000 ಓಡಿದೆ ಗಾಡಿ. ಹೌದು ಸರ್. ಸೊ ಇದು ಕೂಡ ಕ್ಯಾಪ್ಟನ್ ಸೀಟ್ಸ್ ಇದೆ ಈ ಗಾಡಿಯಲ್ಲಿ. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಬಟ್ ನಂಬರ್ ಆಫ್ ಓನರ್ಸ್ ಜಾಸ್ತಿ ಆಗಿದೆ ಅಂತ ಅನ್ಕೋಬಹುದು. ಬಟ್ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ. ಒರಿಜಿನಲ್ ಗಾಡಿ. ಸೊ ಪ್ರೈಸ್ ಏನ್ ಹೇಳ್ತಾ ಇರ ಸರ್ ಇದಕ್ಕೆ? ಸರ್, ಇದು 4,70,000 ಫೈನಲ್ ಕೊಡ್ತೀನಿ ಸರ್. 4,70,000 ಫೈನಲ್ ಮಾಡ್ಕೊಡ್ತೀರಾ? 2009 G4 ಇನೋವಾ, 4,70,000 ಕೊಡ್ತೀನಿ. ಇಂಜಿನ್ ಸೂಪರ್ ಆಗಿದೆ ಗಾಡಿ, ಒರಿಜಿನಲ್ ಗಾಡಿ. ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಇನೋವಾ ಪೆಟ್ರೋಲ್ ವೇರಿಯಂಟ್, ಅದು ಕೂಡ ಗಾಡಿ ತುಂಬ ಕ್ಯೂಟ್ ಆಗಿದೆ, ನಾಟ್ ಈವನ್ ಸಿಂಗಲ್ ಸ್ಕ್ರಾಚ್ ಆನ್ ದ ಬಾಡಿ ಅಂತ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಮಾತಾಡಕ್ಕೆ ಆಗಲ್ಲ, ಗಾಡಿ ಓಡ್ಸಕ್ಕೆ ಹೆಂಗಿದೆ ಅಂದ್ರೆ 2022 ಹೊಸ ಗಾಡಿ ಓಡ್ಸಿರತ್ತಾರೆ ಸರ್. ಬಟ್ ಗಾಡಿ ಹಳೇದು, 2005 ಮಾಡಲ್ಲು, ಸೆಕೆಂಡ್ ಓನರು. 132,000 ಕಿಲೋಮೀಟರ್ ಓಡಿದೆ. ಓಕೆ ಸರ್. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಸರ್ ಮಿಂಟ್ ಕಂಡೀಷನ್ ಇದೆ ಸರ್. ಇದು ಬಂದು G3 ವೇರಿಯಂಟ್. ಓಕೆ. ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ರೂಫ್ ಎ ಸಿ ಆಲ್ಟರ್ ಮಾಡಿದ್ದಾರೆ, ಶೋರೂಮ್ ಅಲ್ಲೇ ಮಾಡಿದ್ದಾರೆ. ಓಕೆ. ರನ್ನಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿ ಬರುತ್ತೆ. ಪ್ರತಿ ಒಂದು ಸರ್ವಿಸ್ ಶೋರೂಮ್ ಆಗಿದೆ ಸರ್. ಸಿಂಗಲ್ ಸ್ಕ್ರಾಚಸ್ ಇಲ್ಲ, ಟೈರ್ ಸೂಪರ್ ಆಗಿದೆ, ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರ್, ಗಾಡಿ ಕಲರ್ ಕೂಡ ಅಷ್ಟೇ, ಅಪರೂಪದ ಕಲರ್ ಅಂತಾನೆ ಹೇಳ್ಬೋದು ಈ ಕಲರ್. ಯಾಕಂತ ಹೇಳಿದ್ರೆ ಈಗ ಬರೋ ಇನೋವಾದಲ್ಲಿ ಈ ಕಲರ್ ಇಲ್ಲ, ಸಿಲ್ಕಿ ಗೋಲ್ಡ್ ಇದೆ, ಇದು ಕಾಪರ್ ಗೋಲ್ಡ್. ಗಾಡಿ ಮಾತ್ರ ಅಲ್ಟ್ರಾ ಲಕ್ಸುರಿ ಅಂತಾನೆ ಹೇಳ್ಬೋದು. ಸೊ ಯಾರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀನಿ, ಯಾರು ಒಳ್ಳೆಯವ್ರ ಗಾಡಿ ಹೋಗ್ಬೇಕಂತ. ಓಕೆ. ಚೆನ್ನಾಗಿದೆ ಸರ್, ಗಾಡಿನೇ ಯೂಸ್ ಮಾಡಿಲ್ಲ ಸರ್ ಅವರು. ಸರ್, ಕಂಪನಿ ಸಿಕ್ಕವ್ರಲ್ಲಿ ಹಂಗೆ ಇದೆ ಸರ್ ಅದು. ಸರ್, ಇನೋವಾ ಅಂತ ಹೇಳಿದ್ರೆ ಚೆನ್ನಾಗಿ ಯೂಸ್ ಮಾಡಿರ್ತಾರೆ, ಸೀಟ್ ಕವರ್ಸ್ ಎಲ್ಲ ಹರಿದೋಗಿರುತ್ತೆ. ಈ ಇನೋವಾದಲ್ಲಿ ಶೋರೂಮ್ ಇಂದ ಬಂದಿರೋ ಸೀಟ್ ಕವರ್ಸ್ ಇನ್ನೂ ಗಲೀಜಾಗಿಲ್ಲ. ಗಾಡಿ ಮಾತ್ರ ತುಂಬಾ ಸೀರಿಯಸ್ ಆಗಿ ಹೇಳ್ತೀನಿ, ಓಡಿಸಬೇಕಂದ್ರೆ ತುಂಬಾ ಖುಷಿ ಆಯ್ತು. ಒಂದು 50 ಕಿಲೋಮೀಟರ್ ರೇಸ್ ಮಾಡಿದೆ, ಅದರ ಫೀಲಿಂಗೇ ಬೇರೆ ತರ ಇತ್ತು. 2 ಲೀಟರ್ ಪೆಟ್ರೋಲ್ ಇಂಜಿನ್ ಅಂದ್ರೆ ಹೇಗಿರುತ್ತೆ ಹೇಳಿ ಸರ್. ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಪೆಟ್ರೋಲ್ ಇಂಜಿನ್? ಸರ್, 14 ಬರುತ್ತೆ ಸರ್, ನಾನು ಯೂಸ್ ಮಾಡಿದ್ದೀನಿ. 14 ಬರುತ್ತೆ. 14? ಹೌದು, 12-14 ಗ್ಯಾರಂಟಿ ಬರುತ್ತೆ ವಿತ್ ಎಸಿ ನಾನು ಯೂಸ್ ಮಾಡಿರೋದು. ಸರ್, ಡೀಸೆಲ್ ವೇರಿಯಂಟ್ ಎಷ್ಟು ಬರುತ್ತೆ? 12 ಬರೋದು. 12 ಬರೋದು. ಹೌದು, ಈ ಗಾಡಿ ನಾನು ಯೂಸ್ ಮಾಡಿದ್ದೀನಿ ವಿತ್ ಎಸಿ ಲೋಕಲ್ ಅಲ್ಲಿ. ನಿಮಗೆ 12-14 ಗ್ಯಾರಂಟಿ ಬರುತ್ತೆ ಸರ್. ಹೌದಾ? ಹೌದು ಸರ್. ಓಕೆ. ಯೂಸ್ ಮಾಡಿದ್ದೀನಿ ಯಾಕಂದ್ರೆ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ. ಮೇಂಟೆನೆನ್ಸ್ ಮೇಲೇನು ಹೋಗುತ್ತೆ, ಜಾಸ್ತಿ ಅವ್ರು ರಫ್ ಯೂಸ್ ಮಾಡಿಲ್ಲ, ಗ್ಯಾರಂಟ್ ಸರ್ವಿಸ್ ಮಾಡಿಲ್ಲ, ಎಲ್ಲ ಸರ್ವಿಸ್ ಶೋರೂಮ್ ಸರ್ವಿಸೇ ಮಾಡಿಲ್ಲ. ಇನ್ನೊಂದು ಅಂದ್ರೆ ಪ್ರತಿಯೊಂದು ಸರ್ವಿಸ್ ಡೇ ಒನ್ ಅವ್ರು ಮಿಸ್ ಮಾಡಿಲ್ಲ, ಎಲ್ಲ ಒಂದು 5,000-6,000 ಕಿಲೋಮೀಟರ್ ಎಲ್ಲ ಸರ್ವಿಸ್ ಮಾಡಿದ್ದಾರೆ ಸರ್. ಓಕೆ. ಅದರಿಂದ ಮೈಲೇಜ್ ಜಾಸ್ತಿ ಬರ್ತಾ ಇದೆ. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್ ಈ ಗಾಡಿಗೆ? ಸರ್, 4,20,000 ಫೈನಲ್ ಕೊಡ್ತೀನಿ ಸರ್. ಇದು 2005 G3 ವೇರಿಯಂಟು, ನಿಮ್ಗೆ 5 FC ಇದೆ ಇನ್ನ. ಓಕೆ. ಎಫ್ ಸಿ ಮಾಡಿದೀವಿ, ಇನ್ಸೂರೆನ್ಸ್ ಕಾಂಪ್ರಿಹೆನ್ಸ್ ಇನ್ಸೂರೆನ್ಸ್ ಇದೆ. 4,20,000 ಫೈನಲ್ ಡೆಡ್ಲೈನ್ ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಎಂಡೋವರ್ ಇದೆ. ಸೊ ಟೈಪ್ 2 ಲುಕ್ ಅಲ್ಲ ಸರ್ ಇದು? ಹೌದು ಸರ್. ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2013 ಓಕೆ, ಆಟೋಮೆಟಿಕ್ ವೇರಿಯಂಟ್ ಎಂಡೋವರ್. ಓಕೆ. ಸರ್, ಇದು ಬಂದು 3rd ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಓಕೆ. ಮಾರ್ಕೆಟ್ ಅಲ್ಲಿ ತುಂಬಾ ಜಾಸ್ತಿ ಇದೆ, 7,00,000-7,50,000 ಹೇಳ್ತಾ ಇದಾರೆ. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಸರ್, ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ರೂಫ್ ಎಸಿನೂ ಇದೆ ಸರ್. ಸೊ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು? ಹೌದು ಸರ್, ಹೌದು ಸರ್. ಸೊ ರೂಫ್ ಎಸಿ, ರೂಫ್ ಟಿವಿ ಕೂಡ ಇದೆ ಗಾಡಿಯಲ್ಲಿ ಸರ್. ಲೆದರ್ ಸೀಟ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ. ಬಟ್ ರೂಫ್ ಎಸಿ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ. 4x4 ಆ 4x2 ನಾ ಸರ್? ಇಲ್ಲ, 4x2 ಸರ್. ಇದು 4x2. ಓಕೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್, ಇದು 12 ಬರುತ್ತೆ. 12 ಬರುತ್ತೆ. 10-12 ಬರುತ್ತೆ.
ಸೊ ಥರ್ಡ್ ಓನರ್ ಆಗಿದ್ರು ಬಟ್ ಗಾಡಿ ನೀಟ್ ಆಗಿ ಟ್ರಾನ್ಸ್ಮಿಷನ್ ಸರ್ ಇದು. ಓಕೆ ಪ್ರೈಸ್ ಏನು ಹೇಳ್ತೀರಾ ಸರ್? 6,80,000 ಫೈನಲ್ ಕೊಡ್ತೀನಿ ಸರ್. 6,80,000 ಫೈನಲ್ ಡೆಡ್ ಲೈನ್ ಫೈನಲ್ ಕೊಡ್ತೀನಿ. 2013 ಫೋರ್ಡ್ ಎಂಡೆವರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಗೇಟ್ ವೇ ಅಂತಿದೆ. ಇಡೀ ಕರ್ನಾಟಕದಲ್ಲಿ ಒಂದು 5-6 ಗಾಡಿ ಇರ್ಬೋದಲ್ವಾ ಸರ್? ಸರ್ ಆಪಲ್ ಚೆಕ್ ಮಾಡಿದ್ರೆ ಒಂದು 3-4 ಗಾಡಿ ಸಿಗುತ್ತೆ ಅಷ್ಟೇ ಇದು. 2014 ಮಾಡಲ್ ಸಕೇನ್ ಓನರ್, 1,20,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. 5-seater 5-door ಇದಕ್ಕೆ. ಓಕೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಬಟ್ ಇದ್ರಲ್ಲಿ ಏನಾಗಿದೆ ಅಂದ್ರೆ ಕ್ಯಾಬಿನ್ ಕಟ್ ಮಾಡಿ ಹಿಂದ್ಗಡೆ ಲಗೇಜ್ ಇಟ್ಕೊಳಕ್ಕೆ ಎಲ್ಲದಕ್ಕೂ ಮಾಡಿದ್ದಾರೆ. ಸೊ ಯಾರು ಸಕಲೇಶ್ಪುರ ಚಿಕ್ಕಮಂಗ್ಳೂರು ಯಾರು ಆಫ್ ರೋಡಿಂಗ್ ಮಾಡಬೇಕು ಪ್ಲಸ್ ಟ್ರಾವೆಲಿಂಗ್ ಮಾಡಬೇಕು ಅಂದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಎಷ್ಟನೇ ಓನರ್ ಇದು? ಸರ್ ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ ಗಾಡಿ ಸರ್? ಸರ್ 1,20,000 ಓಡಿದೆ ಸರ್, ಶೋರೂಮ್ ರೆಕಾರ್ಡ್ ಮೇಲೆ ಸರ್. ಸೊ 4x4 ಅಲ್ಲ 4x2 ಅಲ್ಲ ಸರ್ ಇದು? ಹೌದು ಸರ್. ಸೊ ಇದರಲ್ಲೂ ಕೂಡ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಹೌದು ಸರ್, 5-seater ಗಾಡಿ 5-door ಬರುತ್ತೆ. ಸೇಮ್ ಸರ್ ಸ್ಕಾರ್ಪಿಯೋ ಮೈಲೇಜ್ ಬರುತ್ತೆ. ಸ್ಕಾರ್ಪಿಯೋ ಮೈಲೇಜ್ ಡ್ರಾಪ್ ಏನಿಲ್ಲ, ಫುಲ್ ಬರುತ್ತೆ ಗ್ಯಾರಂಟಿ ಸರ್. ಓಕೆ ಪ್ರೈಸ್ ಏನು ಹೇಳ್ತೀರಾ ಸರ್? 6.5 ಲಕ್ಷ ಫೈನಲ್ ಕೊಡ್ತೀನಿ ಸರ್. 6,50,000 ರುಪೀಸ್ ಫೈನಲ್ ಕೊಡ್ತೀನಿ. 6.5 ಲಕ್ಷಕ್ಕೆ ಡೆಡ್ ಲೈನ್ ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ಸ್ಕಾರ್ಪಿಯೋ ಗೇಟ್ ವೇ ನೋಡಿದ್ವಿ, ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ಕಾರ್ಪಿಯೋ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ. 2008 ಮಾಡೆಲ್ ಸೆಕೆಂಡ್ ಓನರ್ VLX ವೇರಿಯಂಟ್ ಸರ್ ಇದು. ಓಕೆ, ಎಂಆರ್ ಹೈಬ್ರಿಡ್ ಇಂಜಿನ್ ಸರ್ ಇದು. ಓಕೆ ಸರ್, ಇದು ತುಂಬಾ ಚೆನ್ನಾಗಿದೆ. 1,12,000 ಕಿಲೋಮೀಟರ್ ಓಡಿದೆ ಗಾಡಿ. ಶೋರೂಮ್ ಸರ್ವಿಸ್ ಇದೆ, ವಿತ್ ಮ್ಯಾಗ್ವೀಲ್ ಇದೆ. ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಮಾತಾಡಕ್ ಆಗಲ್ಲ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 1,12,000 ಓಡಿದೆ ಸರ್. 1,12,000 ಓಡಿದೆ. ಓಕೆ, ಮ್ಯಾಗ್ವೀಲ್ಸ್ ಕೂಡ ಹಾಕ್ಸಿರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್. ಸೊ ಈ ಗಾಡಿ ಎದ್ದು ಹೊಡಿತಾ ಇದೆ. ಬಟ್ ಓಲ್ಡ್ ಮಾಡೆಲ್ ಆದ್ರೂ ಅವಾಗಿನ ಕಾಲದಲ್ಲಿ ಒಂಥರ ಫೇಮಸ್ ಗಾಡಿ, ಎಲ್ಲರಿಗೂ ಇಷ್ಟ ಸರ್. ಸೊ ಇದರಲ್ಲಿ ಎಲ್ಲಾ ಫೀಚರ್ಸ್, ಇವಾಗ ಏನ್ ಪ್ರೆಸೆಂಟ್ ಸ್ಕಾರ್ಪಿಯೋದಲ್ಲಿ ಫೀಚರ್ಸ್ ಬರುತ್ತೆ ಅವಾಗ್ಲೇನೆ ಈ ಫೀಚರ್ಸ್ ಎಲ್ಲ ಕೊಟ್ಟಿದ್ರು. ಹೌದು ಸರ್. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? 4,20,000 ಕೊಡ್ತೀನಿ. ಗಾಡಿ ಬಂದು ರನ್ನಿಂಗ್ ಪರ್ಫಾರ್ಮೆನ್ಸ್ ಬ್ಯೂಟಿಫುಲ್ ಆಗಿದೆ. 4 ಟೈರ್ ಹೊಸ ಟೈರ್ ಇದೆ, ಟಾಕಿಂಗ್ ವರ್ಷನ್, ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ಹೈಬ್ರಿಡ್ ಇಂಜಿನ್ ಇದು.